ಸರ್ಕಾರ ಮುಖ್ಯಾಂಶಗಳು. ಜನವರಿ 1ರಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿಗಳು ಪುನರಾರಂಭ. 6ರಿಂದ 9ನೇ ತರಗತಿಗೆ ವಿದ್ಯಾಗಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದ 33 ಪ್ರಮುಖ ಹೆದ್ದಾರಿ ಯೋಜನೆಗಳಿಗೆ ಚಾಲನೆ. ಪ್ರವಾಸೋದ್ಯಮ, ಕೈಗಾರಿಕಾಭಿವೃದ್ಧಿಗೆ ಒತ್ತು, ಆರ್ಥಿಕ ಪ್ರಗತಿಗೆ ಪೂರಕ ನಿತಿನ್ ಗಡ್ಕರಿ. ಸಂಶೋಧನೆ ಅಭಿವೃದ್ಧಿ ಕ್ಷೇತ್ರದಲ್ಲಿ ಖಾಸಗಿ ಸಹಭಾಗಿತ್ವ ಅಗತ್ಯ. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಸ್ವಯಂ ಪ್ರೇರಿತವಾಗಿ ಕೋವಿಡ್ ಲಸಿಕೆ ಪಡೆಯುವುದು ಅವಶ್ಯ. ಪ್ರಥಮವಾಗಿ ಆದ್ಯತಾ ವಲಯಕ್ಕೆ ಲಸಿಕೆ, ಕೇಂದ್ರ ಆರೋಗ್ಯ ಸಚಿವಾಲಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಪುನರಾರಂಭ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಮಹತ್ವದ ಸಭೆ ನಡೆಯಿತು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್, ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಉಮಾಶಂಕರ್ ಹಾಗೂ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡರು. ಸಭೆಯಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ಬರುವ ಜನವರಿ 1ರಿಂದ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ. ಅದೇ ರೀತಿ 6ರಿಂದ 9ನೇ ತರಗತಿಗೆ ವಿದ್ಯಾಗಮ ಯೋಜನೆ ಆರಂಭಿಸಲು ನಿರ್ಧರಿಸಲಾಗಿದ್ದು, 15 ದಿನಗಳ ಕಾಲ ಪರಿಸ್ಥಿತಿ ಅವಲೋಕಿಸಿ ಇತರ ತರಗತಿಗಳನ್ನು ಪ್ರಾರಂಭಿಸುವ ಕುರಿತು ನಿರ್ಧಾರ ಕೈಗೊಳ್ಳಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ. ಈಗ 10ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ, ವಿದ್ಯಾಗಮ ಕಾರ್ಯಕ್ರಮವು 6ರಿಂದ 9ನೇ ತರಗತಿಯವರೆಗೆ ಪ್ರಾರಂಭ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಸುದ್ದಿಗಾರರೊಂದಿಗೆ ಎಸ್ ಸುರೇಶ್ ಕುಮಾರ್, ಕೊರೋನಾ ಪರಿಣಾಮ ಮುಚ್ಚಲಾಗಿದ್ದ ಶಾಲಾ ಕಾಲೇಜುಗಳು ಪುನರಾರಂಭಕ್ಕೆ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಸರ್ಕಾರ ಹಂತ ಹಂತವಾಗಿ ಪೂರಕ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದು, ಜನವರಿ 1ರಿಂದ 10ನೇ ತರಗತಿ ದ್ವಿತೀಯ ಪಿಯುಸಿ ತರಗತಿಗಳ ಆರಂಭಕ್ಕೆ ನಿರ್ಧರಿಸಲಾಗಿದೆ ಎಂದರು. And even for these schools and Vidyagama, we have come out with some basic necessities. That is, each student should get a permission letter from his parents, his or her parents. Dr. K. Sudhakar, ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ, ಪೋಷಕರು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು. Huge demand from parents and various platforms. Based on that, we had a combined study, we had a combined meeting. The technical committee, advisory committee has given a report saying that it can be the second POC and 10th standard students can be allowed for going to their respective schools and colleges. ಸಭೆ ಕುರಿತು ಟ್ವಿಟರ್ನಲ್ಲಿ ಡಾ ಕೆ ಸುಧಾಕರ್, ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 8 ತಿಂಗಳಿಂದ ಮುಚ್ಚಲಾಗಿರುವ ಶಾಲೆಗಳನ್ನು ಪುನರಾರಂಭಿಸುವ ಕುರಿತು ತಜ್ಞರ ಅಭಿಪ್ರಾಯ ಪರಿಗಣಿಸಿ ಕೆಲ ನಿರ್ಧಾರಗಳನ್ನು ಪ್ರಕಟಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸಿನಂತೆ ಮಕ್ಕಳು ಶಾಲೆಗೆ ಮತ್ತು ವಿದ್ಯಾಗಮ ಕಾರ್ಯಕ್ರಮಕ್ಕೆ ಹಾಜರಾಗುವಾಗ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದ್ದು, ಕೋವಿಡ್-19 ಸೋಂಕಿನ ಲಕ್ಷಣ ಇಲ್ಲದಿರುವ ಕುರಿತು ದೃಢೀಕರಣ ನೀಡಬೇಕಿದೆ ಎಂದು ತಿಳಿಸಿದ್ದಾರೆ. ವಸತಿ ಶಾಲೆಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿನ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವ 72 ಗಂಟೆಗಳ ಅಂತರದಲ್ಲಿ ಕೋವಿಡ್-19 ಪರೀಕ್ಷೆ ಮಾಡಿಸಿ ಸೋಂಕು ಇಲ್ಲದಿರುವ ಬಗ್ಗೆ ವರದಿ ಸಲ್ಲಿಸಬೇಕು. ಶಾಲಾ ಕಾಲೇಜಿಗೆ ಹಾಜರಾತಿ ಕಡ್ಡಾಯವಾಗಿರುವುದಿಲ್ಲ ಮತ್ತು ಮನೆಯಿಂದಲೇ ಯೂಟ್ಯೂಬ್, ಇತರೆ ಆನ್ಲೈನ್ ಮಾಧ್ಯಮಗಳಿಂದ ಅಭ್ಯಾಸ ಮಾಡಬಹುದು. ಅರ್ಧ ದಿನ ಮಾತ್ರ ತರಗತಿ ಇರಲಿದ್ದು, ವಿದ್ಯಾಗಮ ಅಡಿ ವಾರಕ್ಕೆ 2 ಬಾರಿ ಶಾಲೆಗೆ ಹಾಜರಾಗಬೇಕಿದೆ. ಭೌತಿಕ ಅಂತರ ಕಾಪಾಡಲು ಒಂದು ಕೊಠಡಿಯಲ್ಲಿ ಗರಿಷ್ಠ 15 ವಿದ್ಯಾರ್ಥಿಗಳಿರುವಂತೆ ವ್ಯವಸ್ಥೆ ರೂಪಿಸಲಾಗುವುದು. ಸುರಕ್ಷತೆ ದೃಷ್ಟಿಯಿಂದ ಬಿಸಿಯೂಟ ವಿತರಣೆ ಸದ್ಯಕ್ಕೆ ಆರಂಭವಾಗುವುದಿಲ್ಲ ಎಂದು ವಿವರಿಸಿದ್ದಾರೆ. ಕರ್ನಾಟಕದ ಗಡಿ ಭಾಗಗಳು ಸೇರಿದಂತೆ ವಿವಿಧ ಪ್ರವಾಸಿ ಸ್ಥಳಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ನಿರ್ಮಾಣ ಯೋಜನಾ ಕಾಮಗಾರಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಶಿಲಾನ್ಯಾಸ ನೆರವೇರಿಸಿದರು.
ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಅವರು ಕರ್ನಾಟಕ ಮಹಾರಾಷ್ಟ್ರ ಬೆಂಗಳೂರು ಚೆನ್ನೈ ಸಂಪರ್ಕಿಸುವ ಹೆದ್ದಾರಿ ಸೇರಿದಂತೆ ಒಟ್ಟಾರೆ 33 ಹೆದ್ದಾರಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ಹಂಪಿ ಸಂಪರ್ಕಿಸುವ ಹೆದ್ದಾರಿ, ಶಿರಾಡಿ ಘಾಟ್ ರಸ್ತೆ ಒಳಗೊಂಡಂತೆ ಹಲವಾರು ಪ್ರಮುಖ ಯೋಜನೆಗಳಿಗೆ ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ, ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಾರೆ 1197 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದಿಂದ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುತ್ತದೆ, ರಾಜ್ಯದ ಆರ್ಥಿಕ ಪ್ರಗತಿಗೆ ಉತ್ತೇಜನ ದೊರೆಯುತ್ತದೆ. ಭಾರತ್ ಮಾಲಾ ಯೋಜನೆಯಡಿ ರಾಜ್ಯದ ಬಂದರುಗಳ ಅಭಿವೃದ್ಧಿಗೂ ಯೋಜನೆ ರೂಪಿಸಲಾಗಿದೆ ಎಂದರು. ಲ್ಯಾಂಡ್ ಅಕ್ವಿಷನ್ ಇಸ್ ಪ್ರಪೋಸ್ ಟು ಇನ್ ದಿಸ್ ಅನ್ಯುಯಲ್ ಪ್ಲಾನ್ ಅಂಡ್ ರುಪೀಸ್ 40 crore ಇಸ್ 50% ಇಸ್ ಬೋನ್ ಬೈ ದ ಸ್ಟೇಟ್. ಮೈ ರಿಕ್ವೆಸ್ಟ್ ಟು ಖರ್ಗೆಜಿ ದಟ್ ಪ್ಲೀಸ್ ಮೇಕ್ ಇಟ್ ಫಾಲೋ ಅಪ್ ವಿತ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಅಂಡ್ ಗುಲ್ಬರ್ಗಾ ಬೈಪಾಸ್ ಆನ್ NH 150 ದ DPR ಇಸ್ ಇನ್ ಪ್ರೋಗ್ರೆಸ್. ಯುವರ್ ಟೂ ಪ್ರಾಜೆಕ್ಟ್ಸ್ ಆರ್ ಆಲ್ರೆಡಿ ಅಂಡರ್ ಕನ್ಸಿಡರೇಷನ್, ಬಟ್ ಆಫ್ಟರ್ ಗೆಟಿಂಗ್ ಲ್ಯಾಂಡ್ ಎಕ್ವಿಷನ್ ಓನ್ಲಿ ಐ ಕ್ಯಾನ್ ಸ್ಟಾರ್ಟ್ ದ ಪ್ರಾಜೆಕ್ಟ್ ವೇರ್ ಐ ನೀಡ್ ಯುವರ್ ಹೆಲ್ಪ್ ಫಾರ್ ದಟ್. ಐ ಆಮ್ ಒನ್ಸ್ ಅಗೇನ್ ಆಲ್ರೆಡಿ ಪ್ರಹ್ಲಾದ್ ಜೋಶಿ ಟುಡೇ ಡ್ರಾಪ್ ದ ಫ್ಲೈಓವರ್ ಆಫ್ ಹುಬ್ಳಿ ಬಿಕಾಸ್ ಹೀಸ್ ಡಿಮಾಂಡ್ ವಾಸ್ ದಟ್ ಹಿ ವಾಂಟ್ ಟು ಟೇಕ್ ಇಂಡಿಪೆಂಡೆಂಟ್ ಪ್ರೋಗ್ರಾಮ್. ಸೊ ಆಲ್ಸೋ ದಟ್ ಫ್ಲೈಓವರ್ ವಾಸ್ ಸ್ಯಾಂಕ್ಷನ್ ಅಂಡ್ ವಿ ಆರ್ ಯೂಸಿಂಗ್ ದ ನ್ಯೂ ಟೆಕ್ನಾಲಜಿ ಇನ್ ಇಟ್ ವೇರ್ ವಿ ಆರ್ ಗೋಯಿಂಗ್ ಟು ರಿಡ್ಯೂಸ್ ದ ಕಾಸ್ಟ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಆರ್ಥಿಕತೆಯ ಉತ್ತೇಜನಕ್ಕೆ ರಸ್ತೆ ಸಂಪರ್ಕ ಕೊಡುಗೆ ನೀಡುತ್ತದೆ. ಹೆದ್ದಾರಿ ಜಾಲಕ್ಕೆ ರಸ್ತೆ ಸಂಪರ್ಕಿಸುವ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಕಾರ್ಯಮಗ್ನವಾಗಿದೆ ಎಂದು ತಿಳಿಸಿದರು. ಇಂದು 3 ರಿಂಗ್ ರಸ್ತೆ ಯೋಜನೆಗಳಿಗೂ ಶಿಲಾನ್ಯಾಸ ನೆರವೇರಿಸಲಾಗಿದೆ. ಇವುಗಳಿಂದ ನಗರಗಳ ಸಾರಿಗೆ ದಟ್ಟಣೆ ಸಮಸ್ಯೆ ನಿವಾರಣೆಯಾಗಲಿದೆ. 2021 ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ಮಳೆಯಿಂದ ಹಾನಿಗೀಡಾಗಿರುವ ಹೆದ್ದಾರಿ ಮರು ನಿರ್ಮಾಣ ವಶಪಡಿಸಿಕೊಂಡಿರುವ ಭೂಮಿ ವ್ಯಾಜ್ಯಗಳ ವಿಲೇವಾರಿ, ರೈತರಿಗೆ ಶೀಘ್ರ ಪರಿಹಾರ ಧನ ನೀಡುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಒತ್ತಾಯಿಸಿದರು. 552 kilometers, sir. These projects would certainly be a game changer. It includes 3 ring road projects, which is going to help ease of traffic condition in the city in a big way. The sanction saving limit for 2020-21 has been fixed at 2,619 crore annual plan. Majority of the projects have been sanctioned and are under various stages of implementation. I request to accord approval for the remaining works expeditiously, sir. In principle, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 2014 ದಿನಕ್ಕೆ 12 kilometers ರಸ್ತೆ ನಿರ್ಮಾಣ ಕಾರ್ಯ ನಡೆಸಲಾಗುತ್ತಿತ್ತು. ಈಗ ದಿನಕ್ಕೆ 29.7 kilometers ರಸ್ತೆ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. ಇವರನ್ನು ಸಂಸತ್ತಿನಲ್ಲಿ ರೋಡ್ಕರಿ ಎಂದೇ ಕರೆಯುತ್ತಾರೆ ಎಂದು ತಿಳಿಸಿದರು. ಹೆದ್ದಾರಿ ಇಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಗಡ್ಕರಿ ಅನ್ವೇಷಣಾತ್ಮಕ ದೃಷ್ಟಿಕೋನ ಹೊಂದಿದ್ದಾರೆ. ಇಲಾಖೆಯಲ್ಲಿನ ಭ್ರಷ್ಟಾಚಾರ ನಿವಾರಿಸಲು ಹಲವಾರು ಕ್ರಮ ಕೈಗೊಂಡಿದ್ದಾರೆ. ರಾಜ್ಯಗಳು ಮನಸ್ಸು ಮಾಡಿದರೆ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಎಂದರು. He said, why only up to Gadar? We will take it up to the border of Karnataka and ultimately it went up to Hospet and then to the Guthi. Actually, I had represented him. Ki aap Hubli se Gadar tak ye rasta 4 lane karo, ye mera request tha. Lekin Gadkari sahab, jab puchna hai chote kyun poochte hai, pura length mein kara dunga, aise उन्होंने बता के आज वो बहुत अच्छे ढंग से रोड चल रही है और रोड का कंस्ट्रक्शन भी बहुत फास्ट चल रहा है. इसलिए ऐसे बहुत प्रोजेक्ट कर्नाटक को और सारे देश को सम्मान्य गडकरी साहब ने दिया है. श्री नितिन गडकरी जी, यू हैव मेड ऑल द प्लान्स. केंद्र सचिव सदानंद गौड़, ಅಭಿವೃದ್ಧಿ ಮತ್ತು ಆಡಳಿತ ಸರ್ಕಾರದ 2 ಪ್ರಮುಖ ಅಂಶಗಳಾಗಿವೆ. ಉತ್ತಮ ಆಡಳಿತಕ್ಕೆ ಮೋದಿ ಸರ್ಕಾರ ಆದ್ಯತೆ ನೀಡುತ್ತದೆ ಎಂದರು. ಅಸೆಸ್ಮೆಂಟ್ ಮೇಡ್ ಬೈ ಯುವರ್ ಡಿಪಾರ್ಟ್ಮೆಂಟ್, ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಇಟ್ ಅಂಡ್ ಸಮ್ ನ್ಯೂ ಇನೋವೇಟಿವ್ ಐಡಿಯಾಸ್ ದಟ್ ಹಸ್ ಬಿನ್ ಟೇಕನ್ ಬೈ ಯು. ಒನ್ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಕೋಟ್, ದಟ್ ಈಸ್ ವಿತ್ ರಿಗಾರ್ಡ್ ಟು ದಿ ಅಪ್ಗ್ರೇಡೇಷನ್ ಆಫ್ ದಿ ಗಾರ್ಡ್ ಸೆಕ್ಷನ್ಸ್. ಸ್ಪೆಷಲಿ ಯುವರ್ thinking that as far as the connectivity between the 2 major cities of Karnataka, that is Bangalore and Mangalore,
ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವೈಟ್ನಿಂಗ್ ಹೆದ್ದಾರಿ ಮರು ನಿರ್ಮಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ವಿವಿಧ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅನುಮೋದನೆ ನೀಡಿದ್ದಾರೆ. ಇವುಗಳಿಂದ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನೆರವಾಗಲಿದೆ. ಶರಾವತಿ ಅಣೆಕಟ್ಟು ಸೇರಿದಂತೆ ಹಲವಾರು ಪ್ರಮುಖ ಯೋಜನೆಗಳಿಗೆ ಬೆಂಬಲ ನೀಡಿದ್ದಾರೆ ಎಂದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಮುಂತಾದವರು ಪಾಲ್ಗೊಂಡಿದ್ದರು. ಕರ್ನಾಟಕದ ಗಡಿ ಭಾಗಗಳು ಸೇರಿದಂತೆ ವಿವಿಧ ಪ್ರವಾಸಿ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ನಿರ್ಮಾಣ ಯೋಜನಾ ಕಾಮಗಾರಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ನೆರವೇರಿಸಿದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಂಸದೆ ಶೋಭಾ ಕರಂದ್ಲಾಜೆ ಉಡುಪಿಯಲ್ಲಿಂದು ವೀಕ್ಷಿಸಿದರು. ಬಳಿಕ ಅವರು ಕೇಂದ್ರ ಸರ್ಕಾರ 2,639 ಕಿಲೋಮೀಟರ್ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿಯ ಶಿಲಾನ್ಯಾಸ ನೆರವೇರಿಸಿದೆ. ಇದರಲ್ಲಿ 10,904 ಕೋಟಿ ರೂಪಾಯಿ ವೆಚ್ಚದ 1,197 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿ ರಾಜ್ಯಕ್ಕೆ ದೊರಕಿದೆ. ಇದರಿಂದ ರಾಜ್ಯದ ರಾಷ್ಟೀಯ ಹೆದ್ದಾರಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗಲಿದೆ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಶೃಂಗೇರಿ ಗಡಿಕಲ್ಲಿನಿಂದ ಎಸ್ಕೆ ಗಡಿಯವರೆಗೆ 96 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ, ಚಾರ್ಮಡಿ ಘಾಟಿಯಲ್ಲಿ 13 ಕಿಲೋಮೀಟರ್ ತಡೆಗೋಡೆ, ಹೊಸ ಸೇತುವೆಗಳ ನಿರ್ಮಾಣ, ಹಳೆ ಸೇತುವೆಗಳ ಪುನರುಜ್ಜೀವನ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಈ ವೇಳೆ ಶಾಸಕ ರಘುಪತಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ದೇಶಕ್ಕೆ ಸಮರ್ಪಣೆಯಾಗಿದೆ, ಅದರಂತೆ ಹೊಸ ರಸ್ತೆಗಳಿಗೆ ಕೂಡ ಶಿಲಾನ್ಯಾಸವನ್ನ ಇವತ್ತು ಮಾಡಿದ್ದಾರೆ. ಒಟ್ಟು ನಮ್ಮ ರಾಜ್ಯದಲ್ಲಿ 10,904 ಕೋಟಿ ರೂಪಾಯಿಯ 1,197 ಕಿಲೋಮೀಟರ್ ರಸ್ತೆಗೆ ಶಿಲಾನ್ಯಾಸ ಮತ್ತು ಭೂಮಿ ಪೂಜನೆ ನಡೆದಿದೆ, ಶಿಲಾನ್ಯಾಸ ಮತ್ತು ಉದ್ಘಾಟನೆ ನಡೆದಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ಖಾಸಗಿ ವಲಯ ಹೂಡಿಕೆ ಮಾಡಲು ಮುಂದೆ ಬರುವಂತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಕರೆ ನೀಡಿದರು. ಆಸೋಚಾಮ್ ಸಂಸ್ಥಾಪನಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಅವರು ಅಮೆರಿಕದಂತಹ ದೇಶದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದಲ್ಲಿ ಶೇಕಡ 70% ಖಾಸಗಿ ಹೂಡಿಕೆ ಆಗುತ್ತಿದೆ, ಭಾರತದಲ್ಲಿ ಆ ಪ್ರಮಾಣ ಅತ್ಯಂತ ಕಡಿಮೆ ಇದ್ದು ಸಹಭಾಗಿತ್ವ ಹೆಚ್ಚಬೇಕಿದೆ ಎಂದರು. ಇದರೊಂದಿಗೆ ಮಾಹಿತಿ ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಬಾಹ್ಯಾಕಾಶ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಅಪಾರ ಅವಕಾಶವಿದೆ. ಹೂಡಿಕೆಗೆ ಅನುಕೂಲವಾಗುವಂತೆ ಹಲವಾರು ಬದಲಾವಣೆಗಳನ್ನು ತರಲಾಗುತ್ತಿದೆ, ಅಗತ್ಯ ಸೌಲಭ್ಯಗಳನ್ನು ಸೃಷ್ಟಿಸಲಾಗುತ್ತಿದೆ. ಇವೆಲ್ಲದರ ಪರಿಣಾಮವಾಗಿ ವಿಶ್ವ ಇಂದು ಭಾರತದತ್ತ ನೋಡುತ್ತಿದೆ ಎಂದರು. ಕೆಲ ಸಮಯದ ಹಿಂದೆ ಭಾರತದಲ್ಲಿದ್ದ ಪರಿಸ್ಥಿತಿಯಿಂದ ಜಾಗತಿಕ ಹೂಡಿಕೆ ವಲಯ ಭಾರತವೇಕೆ ಎಂದು ಕೇಳುತ್ತಿತ್ತು. ಆದರೆ ಸರ್ಕಾರ ಕೈಗೊಂಡಿರುವ ಅಗತ್ಯ ಬದಲಾವಣೆಯಿಂದ ಹೂಡಿಕೆಗೆ ಭಾರತ ಯಾಕಾಗಬಾರದು ಎಂದು ಕೇಳುತ್ತಿದೆ ಎಂದರು. अब किसानों को मिलना शुरू हो गए हैं. हम सभी को आत्मनिर्भर भारत के निर्माण में एकनिष्ठ होकर, संकल्पित होकर आगे बढ़ना है. एसोचैम के आप सभी साथियों को आने वाले वर्षों के लिए मेरी तरफ से बहुत बहुत शुभकामनाएं हैं. श्रीमान रतन टाटा जी को भी मेरी तरफ से बहुत बहुत शुभकामनाएं हैं. और एसोचैम ಸ್ಥಳೀಯತೆಯಿಂದ ಜಾಗತಿಕವಾಗಿ ಮುಂದೆ ಸಾಗಲು ಶ್ರಮಿಸಲಾಗುತ್ತಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರದ ನೀತಿಗಳು ಬದಲಾಗಿದ್ದು ಸ್ವಸಾಮರ್ಥ್ಯದ ಮೇಲೆ ಭರವಸೆ ಮೂಡಿದೆ. ಆತ್ಮನಿರ್ಭರ್ ತತ್ವದೊಂದಿಗೆ ಮುಂದೆ ಸಾಗಬೇಕಾಗಿದೆ. ಗುರಿಗಳನ್ನು ತ್ವರಿತವಾಗಿ ನನಸು ಮಾಡಿಕೊಳ್ಳುವುದು ದೇಶದ ಆದ್ಯತೆಯಾಗಿದ್ದು ವಿಶ್ವದಲ್ಲಿಂದು ಭಾರತದ ಬಗ್ಗೆ ಸಕಾರಾತ್ಮಕ ಭಾವನೆ ಹೆಚ್ಚಾಗಿದೆ. ಇದಕ್ಕೆ ಭಾರತೀಯರ ಆತ್ಮವಿಶ್ವಾಸವೇ ಕಾರಣ ಎಂದು ಪ್ರತಿಪಾದಿಸಿದರು. ಉದ್ದೇಶ ಆಧಾರಿತ ಗುರಿಯನ್ನು ಇರಿಸಿಕೊಂಡು ಮುಂದಿನ ವರ್ಷಗಳಲ್ಲಿ ಮಹತ್ತರ ಸಾಧನೆ ಮಾಡಬೇಕಿದೆ. 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗುತ್ತವೆ. ಸ್ವಾತಂತ್ರ್ಯದ ಲಾಭದೊಂದಿಗೆ ಕೈಗಾರಿಕಾ ಕ್ಷೇತ್ರ ಸಾಧನೆಯ ಪಥದಲ್ಲಿ ಸಾಗಬೇಕಿದೆ.
ಕೃಷಿ ಕ್ಷೇತ್ರಕ್ಕೂ ಉತ್ತಮ ಮೂಲಸೌಕರ್ಯ ದೊರೆತರೆ ರೈತರ ಉನ್ನತಿ ಸಾಧ್ಯವಾಗುತ್ತದೆ. ಆರು ತಿಂಗಳ ಹಿಂದೆ ಜಾರಿಗೆ ತಂದಿರುವ ಕೃಷಿ ಸುಧಾರಣಾ ಕಾನೂನುಗಳ ಲಾಭ ರೈತರಿಗೆ ದೊರೆಯಲಾರಂಭಿಸಿದೆ. ಕೈಗಾರಿಕಾ ಕ್ಷೇತ್ರದ ಸ್ಥಳೀಯ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಗೆ ತಲುಪಿಸಲು ಯತ್ನಿಸಬೇಕು ಎಂದರು. ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ಹೊಸ ಯುಗವು ತಂತ್ರಜ್ಞಾನ ಆಧಾರಿತವಾಗಿರುವುದರಿಂದ ಈ ನಿಟ್ಟಿನಲ್ಲಿ ಕಾರ್ಯಯೋಜನೆ ರೂಪಿಸಬೇಕಿದೆ ಎಂದರು. के लिए आप हमें अवश्य अपने सुझाव दें. आपके सुझाव मेरे लिए बहुत मूल्यवान हैं. साथियों, भारत अपनी जरूरतों को पूरा करते हुए दुनिया की मदद करने में भी सक्षम है. फार्मर से लेकर के फार्मा तक भारत ने ये कर दिखाया है. उद्यमी रतन टाटा, ಕೋವಿಡ್ 19 ಸಾಂಕ್ರಾಮಿಕವನ್ನು ಪ್ರಧಾನಿ ನರೇಂದ್ರ ಮೋದಿ ವ್ಯವಸ್ಥಿತವಾಗಿ ನಿಭಾಯಿಸಿದರು ಎಂದು ಅಭಿಪ್ರಾಯಪಟ್ಟರು. ಸಿಚುವೇಶನ್ ವೇರ್ ದ ವರ್ಲ್ಡ್ ವಿಲ್ ಲುಕ್ ಎಟ್ ಅಸ್ ಅಂಡ್ ಸೇ ದಿಸ್ ಪ್ರೈಮ್ ಮಿನಿಸ್ಟರ್ ಸೇಡ್ ಇಟ್ ಕುಡ್ ಹ್ಯಾಪನ್ ಅಂಡ್ ಹಿ ಮೇಡ್ ಇಟ್ ಹ್ಯಾಪನ್. ಸೊ ಥ್ಯಾಂಕ್ ಯು ಅಗೇನ್. ಇಟ್ಸ್ ಅ ಗ್ರೇಟ್ ಆನರ್ ಫಾರ್ ಮೀ. And I've not been as articulate as you have always been, but take it from an amateur, then appreciate what you've done. Thank you, sir. ಇದೇ ಸಂದರ್ಭದಲ್ಲಿ ಉದ್ಯಮಿ ರತನ್ ಟಾಟಾ ಅವರಿಗೆ ಆಸೋಚಾಮ್ ಶತಮಾನದ ಉದ್ಯಮಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ದುಷ್ಕೃತ್ಯದಲ್ಲಿ ನಿರತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆರೋಪಿಸಿದರು. ಹೈದರಾಬಾದ್ನ ದುಂಡಿಗಲ್ಲಲ್ಲಿ ವಾಯುಪಡೆಯ ಸಂಯೋಜಿತ ಪದವಿ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯನ್ನು ಖಂಡಿಸಿದರು. ನಾಲ್ಕು ಯುದ್ಧಗಳಲ್ಲಿ ಸೋತ ಬಳಿಕ ಭಯೋತ್ಪಾದನೆಯೊಂದಿಗೆ ಛಾಯಾ ಸಮರವನ್ನೂ ನಡೆಸುತ್ತಿದೆ. 1971 ಯುದ್ಧದಿಂದ ಇತ್ತೀಚಿನ ಬಾಲಾಕೋಟ್ ದಾಳಿಯವರೆಗೂ ಭಾರತದ ವಾಯುಶಕ್ತಿಯ ಪರಿಚಯವಾಗಿದೆ. ಗೋವಾ ವಿಮೋಚನೆ ಸೇರಿದಂತೆ ಹಲವಾರು ಪ್ರಮುಖ ಯುದ್ಧಗಳು ವಾಯುಪಡೆಯ ಚಿನ್ನದ ಅಧ್ಯಾಯಗಳಾಗಿವೆ. ಭಾರತ ಶಾಂತಿಪ್ರಿಯ ರಾಷ್ಟ್ರ, ಆದರೆ ದೇಶದ ರಕ್ಷಣೆಗೆ ಬದ್ಧವಾಗಿದ್ದು ಯಾವುದೇ ಸನ್ನಿವೇಶ ಎದುರಿಸಲು ಸನ್ನದ್ಧವಾಗಿದೆ ಎಂದು ತಿಳಿಸಿದರು. ರಕ್ಷಣಾ ಕ್ಷೇತ್ರದ ಅಗತ್ಯಗಳಿಗಾಗಿ ದೇಶೀಯ ಉತ್ಪಾದನೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು. 65 ಕೆ ಇಂಡೋ ಪಾಕ್ ವಾರ್, 71 ಕೆ ಬಾಂಗ್ಲಾದೇಶ್ ಮುಕ್ತಿ ಸಂಗ್ರಾಮ್ ಔರ್ ಲೊಂಗೆವಾಲಾ ಮೇ ಆಪ್ಕಾ ಪ್ರದರ್ಶನ್, 84 ಕೆ ಆಪರೇಷನ್ ಮೇಘದೂತ್, 99 ಕೆ ಆಪರೇಷನ್ ಸಫೇದ್ ಸಾಗರ್ ಔರ್ ಹಾಲ್ ಹಿ ಮೇ ಬಾಲಾಕೋಟ್ ಕೆ ಕುಛ್ ಐಸೆ ಅಧ್ಯಾಯ ಹೇ ಜೋ ನ ಕೇವಲ ವಾಯುಸೇನಾ ಕೆ ಬಲ್ಕಿ ಹಮಾರೆ ದೇಶ್ ಕೆ ಇತಿಹಾಸ್ ಕೆ ಗೋಲ್ಡನ್ ಚಾಪ್ಟರ್ ತಾನ್ಸೆ ಲಗ್ತಿ ಸೀಮಾವೋ ಪರ್ ಆಯೆ ದಿನ ಹಮಾರಾ ಪಡೋಶಿ ಕುಛ್ ನ ಕುಛ್ ನಾಪಾಕ್ ಹರಕತೆ ಕರ್ತಾ ರಹತಾ ಹೇ. ಏಕ್ ನಹೀ ಬಲ್ಕಿ ಚಾರ್ ಯುದ್ಧೋ ಮೇ ಮಾತ್ ಖಾನೆ ಕೆ ಬಾದ್ ಭೀ ಹಮಾರಾ ಪಡೋಶಿ ಪಾಕಿಸ್ತಾನ್ ಆತಂಕವಾದ ಕೆ ಜರಿಯೆ ಏಕ್ ಪ್ರಾಕ್ಸಿ ವಾರ್ ಲಡ್ ರಹಾ ಹೇ. ಆತಂಕವಾದ ಕಿ ಚುನೌತಿ ಕೆ ಖಿಲಾಫ್ ಹಮಾರಿ ಸೇನಾ ಸುರಕ್ಷಾ ಬಲ್ ಔರ್ ಪೊಲೀಸ್ ಪೂರಿ ಮುಸ್ತೈದಿ ಕೆ ಸಾಥ್ ಮುಕಾಬಲಾ ಕರ್ ರಹೇ ಹೇ. ಮೈ ಉನ್ಕಾ ಭೀ ಅಭಿನಂದನ್ ಕರ್ನಾ ಚಾಹತಾ ಹೂನ್. ಬಾಲಾಕೋಟ್ ಮೇ ಇಂಡಿಯನ್ ಏರ್ಫೋರ್ಸ್ ನೇ ಆತಂಕವಾದ ಕೆ ಖಿಲಾಫ್ ಪ್ರಭಾವಿ ಕಾರ್ವಾಯಿ ಕರ್ಕೆ ಸಾರಿ ದುನಿಯಾ ಕೋ ಭಾರತೀಯ ಸೇನಾ ಕಿ ತಾಕತ್ ಔರ್ ಆತಂಕ ಕೆ ಖಿಲಾಫ್ ಉಸ್ಕೆ ಮಜಬೂತ್ ಇರಾದೋ ಸೇ ಪರಿಚಿತ್ ಕರಾ ದಿ. ನಾರ್ದರ್ನ್ ಸೆಕ್ಟರ್ ಮೇ ಹಾಲ್ ಹಿ ಮೇ ಹುಯೆ ಇಂಡೋ ಚೈನಾ ಸ್ಟ್ಯಾಂಡ್ ಆಫ್ ಸೇ ಭೀ ಆಪ್ ಅಚ್ಛೀ ತರಹ ಪರಿಚಿತ್ ಹೇ. ಕೋವಿಡ್ ಜೈಸೆ ಸಂಕಟ್ ಕೆ ಸಮಯ ಮೇ ಚೀನ್ ಕಾ ಯಹ ರವೈಯಾ ಉಸ್ ದೇಶ್ ಕಿ ನೀಯತ್ ಕೋ ದರ್ಶಾತಾ ಹೇ. ಯಹ ಏಕ್ ನಯಾ ಭಾರತ್ ಹೇ ಜೊ ಕಿಸಿ ಭೀ ತರಹ ಕೆ ಟ್ರಾನ್ಸ್ಗ್ರೆಷನ್ ಅಗ್ರೆಷನ್ ಯಾ ಸೀಮಾವೋ ಪರ್ ಕಿಸಿ ತರಹ ಕೆ ಯೂನಿಲೆಟ್ರಲ್ ಆಕ್ಷನ್ ಕಾ ಮಾಕೂಲ್ ಔರ್ ಮುಕಬ್ಬಲ್ ಜವಾಬ್ ದೇನೆ ಕಿ ಕುವತ್ ರಖತಾ ಹೇ. ಹಮ್ ಕಿಸಿ ಭೀ ವಿವಾದ್ ಕಾ ಸಮಾಧಾನ ಶಾಂತಿಪೂರ್ಣ ಔರ್ ಬಾತ್ಚೀತ್ ಕೆ ಜರಿಯೆ ಹಿ ನಿಕಾಲ್ನೆ ಮೇ ವಿಶ್ವಾಸ್ ರಖತೆ ಹೇ. ದೋನೋ ದೇಶೋ ಕೆ ಬೀಚ್ ಮಿಲಿಟರಿ ಔರ್ ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ಕೆ ಜರಿಯೆ ಬಾತ್ಚೀತ್ ಹೋ ರಹಿ ಹೇ. ಮೈ ಆಜ್ ಕೆ ಇಸ್ ಅವಸರ್ ಪರ್ ಫಿರ್ ಸೆ ಕಹನಾ ಚಾಹೂಂಗಾ ಕಿ ಹಮ್ ಸಂಘರ್ಷ ನಹೀ ಬಲ್ಕಿ ಹಮ್ ಶಾಂತಿ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಬೆಳಗ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ರೈತರೊಬ್ಬರ ಮನೆಯಲ್ಲಿ ಊಟ ಸೇವಿಸಿದ ಶಾ ಮಿಡ್ನಾಪುರ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡರು. ಇದಕ್ಕೆ ಬಾದ್ ವೇ ಮೆದಿನಿಪುರ್ ಮೇ ಕಿಸಾನ್ ಕೆ ಘರ್ ಪಹುಚೆ
जहां पर बैठकर भोजन किया। और एक बार फिर से आपको सीधे लिए चलते हैं। मैं उनके घर पर जाकर आया हूँ। सभेयಲ್ಲಿ ಅಮಿತ್ ಶಾ ಬಂಗಾಳದ ರೈತರಿಗೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ಲಭ್ಯವಾಗುತ್ತಿಲ್ಲ, ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ದೊರೆಯುತ್ತಿಲ್ಲ ಎಂದು ಆರೋಪಿಸಿದರು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 200ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತೃಣಮೂಲ ಕಾಂಗ್ರೆಸ್ನ ಹಲವು ಮುಖಂಡರು ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಬಿಜೆಪಿಗೆ ಸೇರ್ಪಡೆಯಾದರು. ಧೋತಿ ಪಹನ್ನೆ ಫ್ಯಾಷನ್ ಪಡ ಗಿ ಯಹಿ ಖುದಿರಾಮ್ ಬೋಸ್ ಕಿ ಭೂಮಿ ಹೇ ಭೂಮಿ ಕೋ ಮೇ ಬಾರ್ ಬಾರ್ ಪ್ರಣಾಮ ಕರ್ ಮೇರಿ ಬಾತ್ ಕಿ ಶುರುವಾತ್ ಕರ್ನಾ ಚಾಹತಾ ಹೂ. ಐವತ್ತೊಂದನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಬರುವ ಜನವರಿಯಲ್ಲಿ ನಡೆಯಲಿದ್ದು 23 ಚಲನಚಿತ್ರಗಳು ಹಾಗೂ 20 ನಾನ್ ಫೀಚರ್ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಉತ್ಸವದಲ್ಲಿ ಪ್ರದರ್ಶನಗೊಳ್ಳಲಿರುವ ಭಾರತೀಯ ಚಿತ್ರಗಳ ಆಯ್ಕೆ ಅಂತಿಮಗೊಂಡಿದ್ದು, ಪನೋರಮಾ ವಿಭಾಗದಲ್ಲಿ ಪೃಥ್ವಿ ಕೋಣನೂರು ನಿರ್ದೇಶನದ ಪಿಂಕಿ ಎಲ್ಲಿ ಕನ್ನಡ ಚಲನಚಿತ್ರ ಆಯ್ಕೆಯಾಗಿದೆ. 51ನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಗೋವಾದಲ್ಲಿ ಜನವರಿ 16ರಿಂದ 24ರವರೆಗೆ ನಡೆಯಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಭಾರತೀಯ ರೈಲ್ವೆ ದೇಶದಲ್ಲಿ ಸರಕು ಸಾಗಾಣೆ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ರೈಲು ಯೋಜನೆಯ ಕರಡನ್ನು ಸಿದ್ದಪಡಿಸಿದೆ. ದೀರ್ಘಾವಧಿಯ ಈ ಕಾರ್ಯತಂತ್ರ ಯೋಜನೆಯಲ್ಲಿ ಮೂಲಸೌಕರ್ಯ ಸಾಮರ್ಥ್ಯ ವೃದ್ಧಿಯ ಜೊತೆಗೆ ರೈಲ್ವೆ ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ. ಭವಿಷ್ಯದ ಮೂಲಸೌಕರ್ಯ, ವಾಣಿಜ್ಯ ಮತ್ತು ಹಣಕಾಸು ಯೋಜನೆಗಳು ಇದರಲ್ಲಿ ಸೇರಿವೆ. ಈ ಯೋಜನೆಯನ್ನು ಎಲ್ಲ ಸಚಿವಾಲಯಗಳೊಂದಿಗೆ ಹಂಚಿಕೊಳ್ಳಲಾಗುವುದು. 2021ರ ಜನವರಿ ವೇಳೆಗೆ ರೈಲ್ವೆ ಈ ಯೋಜನೆಯನ್ನು ಅಂತಿಮಗೊಳಿಸುವ ಗುರಿ ಹೊಂದಲಾಗಿದೆ. 2030ರ ವೇಳೆಗೆ ರೈಲ್ವೆ ಸರಕು ಸಾಗಾಣೆ ಪ್ರಮಾಣವನ್ನು 27ರಿಂದ 45ಕ್ಕೆ ಹೆಚ್ಚಿಸುವ ಗುರಿಯನ್ನು ಭಾರತೀಯ ರೈಲ್ವೆ ಹೊಂದಿದೆ. ಅಲ್ಲದೆ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ತಗ್ಗಿಸುವ ರಾಷ್ಟೀಯ ಬದ್ಧತೆಯನ್ನು ಈಡೇರಿಸಲು ಮುಂದಾಗಿದೆ. ಕೋವಿಡ್ 19 ಲಸಿಕೆಯನ್ನು ಸ್ವಯಂ ಪ್ರೇರಿತವಾಗಿ ಪಡೆದುಕೊಳ್ಳಬಹುದು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೊರೋನಾ ವೈರಸ್ ನಿರೋಧಕ ಲಸಿಕೆಯನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ಶಿಫಾರಸು ಮಾಡಲಾಗಿದ್ದರೂ ಯಾವುದೇ ಅಂತಿಮ ನಿರ್ಧಾರವಾಗಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಕೋವಿಡ್ 19ಕ್ಕೆ ಒಳಗಾಗಿದ್ದರೂ ಅಥವಾ ಒಳಗಾಗದಿದ್ದರೂ ಸಹ ಲಸಿಕೆ ಪಡೆದುಕೊಂಡರೆ ಸೋಂಕಿನ ವಿರುದ್ಧ ರೋಗ ನಿರೋಧಕ ಶಕ್ತಿ ಬೆಳೆಸಿಕೊಳ್ಳಲು ಲಸಿಕೆಯಿಂದ ಸಾಧ್ಯ. ಬೇರೆ ಯಾವುದೇ ದೇಶದಲ್ಲಿ ಅಭಿವೃದ್ಧಿಪಡಿಸುವ ಲಸಿಕೆಗಿಂತ ದೇಶದ ಲಸಿಕೆ ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೋವಿಡ್ 19 ಲಸಿಕೆಯನ್ನು ಆಯ್ದ ಆದ್ಯತಾ ವಲಯಕ್ಕೆ ಮೊದಲು ನೀಡಲಾಗುತ್ತದೆ. ಆರೋಗ್ಯ ಕ್ಷೇತ್ರದ ಕಾರ್ಯಕರ್ತರು, 50 ವರ್ಷ ಮೇಲ್ಪಟ್ಟ ಹಾಗೂ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಆದ್ಯತೆ ಮೇರೆಗೆ ನೀಡಲು ಉದ್ದೇಶಿಸಲಾಗಿದೆ. ಕೋವಿಡ್ 19 ಸಾಂಕ್ರಾಮಿಕ ಸ್ಥಿತಿಗತಿಯ ಕುರಿತು ಕೇಂದ್ರ ಆರೋಗ್ಯ ಸಚಿವಾಲಯ ಇಂದು 22ನೇ ಸಭೆ ನಡೆಸಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೋವಿಡ್ 19 ನಿಯಂತ್ರಣಕ್ಕೆ ಇದುವರೆಗೆ ಕೈಗೊಂಡ ಕ್ರಮಗಳು, ಭವಿಷ್ಯದಲ್ಲಿ ಅನುಸರಿಸಬೇಕಾದ ನೀತಿಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಬಳಿಕ ಡಾ ಹರ್ಷವರ್ಧನ್ ದೇಶದ ಚೇತರಿಕೆ ಪ್ರಮಾಣ ಅನೇಕ ಮುಂದುವರೆದ ರಾಷ್ಟಗಳ ಚೇತರಿಕೆ ಪ್ರಮಾಣಕ್ಕಿಂತ ಸಾಕಷ್ಟು ಮುಂದಿದೆ. ಯಾವ ದೇಶದಲ್ಲೂ 95.46% ಚೇತರಿಕೆ ಪ್ರಮಾಣವಿಲ್ಲ. 2020ರ ಜನವರಿಯಲ್ಲಿಯೇ ನಾವು ಪ್ರಥಮ ಸಭೆ ನಡೆಸಿದ್ದವು. ಆ ಸಮಯಕ್ಕೆ ಬಹುತೇಕ ದೇಶಗಳು ಯಾವುದೇ ಎಚ್ಚರಿಕೆ ವಹಿಸಿರಲಿಲ್ಲ. ನಾವು ಸಾಕಷ್ಟು ಮುಂಚಿತವಾಗಿ ಸಜ್ಜಾಗಿದ್ದೆವು ಎಂದರು. ಒಂದು ಪ್ರಯೋಗಾಲಯದಿಂದ ಆರಂಭವಾದ ಪರೀಕ್ಷೆ ಇಂದು 2200ಕ್ಕೂ ಅಧಿಕ ಪ್ರಯೋಗಾಲಯಗಳಲ್ಲಿ ನಡೆಯುತ್ತಿದೆ. ಪ್ರತಿದಿನ 10 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಟಿಬಿ ನಿಯಂತ್ರಣದತ್ತ ಗಮನಹರಿಸಬೇಕಿದೆ. 2025ರೊಳಗೆ ದೇಶದಿಂದ ಕ್ಷಯ ರೋಗದ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು. रोज टेस्ट हो रहे हैं, 16 करोड़ से ज्यादा टेस्ट भारत में हो गए हैं. पहले हेल्थ वर्कर्स हैं सरकारी और प्राइवेट सेक्टर में, फिर फ्रंट लाइन वर्कर्स हैं जिन्होंने फ्रंट से जो है लड़ाई को लड़ा है, और उसके बाद फिर जो है एक
कैटेगरी तय की गई है, क्योंकि जो 50 साल से ऊपर के जिनको कोमॉर्बिडिटीज वगैरह थे और उनकी 80% से ज़्यादा जो मृत्यु हुई है ऐसे लोगों की हुई है, तो ये करीब 50 साल से ऊपर के जो लोग हैं और फ्रंट लाइन वर्कर्स, हेल्थ वर्कर्स, ये सारी कैटेगरी मिला के, और फिर बाद में 50 साल से कम वाले जिनको कुछ और बीमारियां हैं, ये मिला के लगभग 30 करोड़ लोग होते हैं। ದೇಶಾದ್ಯಂತ ಕೊರೋನಾ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 25,153 ಹೊಸ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿದ್ದು ಒಟ್ಟು ಸಂಖ್ಯೆ 1 ಕೋಟಿ ದಾಟಿದೆ. ಪ್ರಸ್ತುತ ದೇಶದಲ್ಲಿ 308,751 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡ 3.9ಕ್ಕೆ ಇಳಿದಿದೆ. ಈವರೆಗೆ 95,50,712 ಮಂದಿ ಚೇತರಿಸಿಕೊಂಡಿದ್ದು ಗುಣಮುಖರಾದವರ ಪ್ರಮಾಣ ಶೇಕಡ 95.46%. ಒಂದೇ ದಿನ 347 ಜನರು ಮೃತಪಟ್ಟಿದ್ದು ಒಟ್ಟು ಮರಣ ಹೊಂದಿದವರ ಸಂಖ್ಯೆ ಶೇಕಡ 1.45% ಇದೆ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹೈಕೋರ್ಟ್ ಕಾನೂನು ಸೇವಾ ಸಮಿತಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಮೆಗಾ ಲೋಕ್ ಅದಾಲತ್ ಕಾರ್ಯಕ್ರಮಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ನ್ಯಾಯಾಧೀಶರಾದ ಬಿವಿ ನಾಗರತ್ನ, ನ್ಯಾಯಮೂರ್ತಿ ಅರವಿಂದ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅಭಯ್ ಶ್ರೀನಿವಾಸ್ ಓಕ ಸೆಪ್ಟೆಂಬರ್ನಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ರಾಜ್ಯಾದ್ಯಂತ ಬಾಕಿ ಉಳಿದಿದ್ದ 1,70,000 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಈ ಬಾರಿ 4,700 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲೂ ನ್ಯಾಯಾಂಗ ಚಟುವಟಿಕೆ ನಿರಂತರವಾಗಿ ಮುಂದುವರೆದಿದ್ದು ವಲಸೆ ಕಾರ್ಮಿಕರು, ಮಕ್ಕಳಿಗೆ ನೆರವು ನೀಡಲಾಗಿದೆ ಎಂದರು. ಜುಡಿಷಿಯಲ್ ಅಕಾಡೆಮಿ, ಆರ್ಬಿಟ್ರೇಷನ್ ಸೆಂಟರ್, ಮೀಡಿಯೇಷನ್ ಸೆಂಟರ್, ನಾಟ್ ವಿ ಸ್ಟ್ಯಾಂಡಿಂಗ್ ದ ಪ್ಯಾಂಡಮಿಕ್, ನಾಟ್ ವಿ ಸ್ಟ್ಯಾಂಡಿಂಗ್ ಲಾಕ್ಡೌನ್ ಅಂಡ್ ಮೆನಿ ಅದರ್ ಡಿಫಿಕಲ್ಟೀಸ್ ವಿ ಫೇಸ್, in best possible manner we could continue the activities. As far as Karnataka State Legal Service Authority is concerned, right from helping the migrants who were in various migrants camps during the period of lockdown to helping the children on the street who sell toys, our Legal Service Authority has been very active. 30 ಜಿಲ್ಲೆಗಳು. ಡಿಡಿ ನ್ಯೂಸ್ ನೊಂದಿಗೆ ನ್ಯಾಯಮೂರ್ತಿ ಅರವಿಂದ ಕುಮಾರ್. ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹೈಕೋರ್ಟ್ ಕಾನೂನು ಸೇವಾ ಸಮಿತಿಯಿಂದ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ 324,000 ಪ್ರಕರಣಗಳನ್ನು ಇತ್ಯರ್ಥಕ್ಕೆ ಗುರುತಿಸಿದ್ದು ಸುಮಾರು 1,00,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮಾಡತಕ್ಕಂತ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳಿದಾಗ 1,15,000 ವ್ಯಾಜ್ಯಗಳು ಸೆಟಲ್ಮೆಂಟ್ ಆಗಿದೆ ಮತ್ತು 357 ಕೋಟಿ ಹಣವನ್ನು ಯಾರಿಗೆ ತಲುಪಬೇಕಿತ್ತೋ ಅವರಿಗೆ ಇತ್ಯರ್ಥ ಮಾಡಿ ಅದನ್ನು ತಲುಪಿಸೋದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಈ ದಿವಸದ ಕಾರ್ಯಕ್ರಮದಲ್ಲೂ ಇದೇ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ವಕೀಲರ ಸಂಘ, ವಕೀಲರ ಪರಿಷತ್ತು ಮತ್ತು ಸರ್ಕಾರದವರು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಸರ್ವ ಪ್ರಯತ್ನ ಮಾಡಿದ್ದೀವಿ. ತಮ್ಮ ಜಮೀನನ್ನು ಕಳ್ಕೊಂಡಿದ್ದರು ಅವರಿಗೆ ಕೊಡೋದಕ್ಕೆ ವ್ಯವಸ್ಥೆ ಆಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ವಕೀಲರ ಸಂಘಗಳು, ವಕೀಲರ ಪರಿಷತ್ತು ಮತ್ತು ಸರ್ಕಾರದವರು ಮುಂದೆ ಬಂದಿರೋದ್ರಿಂದ ಅವರಿಗೆ ನಮ್ಮ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಾವು 3 ಜನ ಹಣ್ಣು ತಂಬಂದರು. ನಮ್ಮದೊಂದು ಸೈಟು ಒಂದು ಕೇಸ್ ಹಾಕಿದ್ವಿ 2014 ಹಣ್ಣು ತಂಬಂದರು ಡಿಸ್ಪ್ಯೂಟ್ ಆಗಿ. ಸುಮಾರು 6 ವರ್ಷದಿಂದ ನಾವು ಕೋರ್ಟ್ಗೆ ಅಲ್ದು ತೊಂದರೆ ಆಗಿತ್ತು. ಸೊ ಇದು 2000. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 1ರಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿಗಳು ಪುನರಾರಂಭ. 6ರಿಂದ 9ನೇ ತರಗತಿಗೆ ವಿದ್ಯಾಗಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದ 33 ಪ್ರಮುಖ ಹೆದ್ದಾರಿ ಯೋಜನೆಗಳಿಗೆ ಚಾಲನೆ. ಪ್ರವಾಸೋದ್ಯಮ, ಕೈಗಾರಿಕಾ ಅಭಿವೃದ್ಧಿಗೆ ಒತ್ತು, ಆರ್ಥಿಕ ಪ್ರಗತಿಗೆ ಪೂರಕ, ನಿತಿನ್ ಗಡ್ಕರಿ. ಸಂಶೋಧನೆ ಅಭಿವೃದ್ಧಿ ಕ್ಷೇತ್ರದಲ್ಲಿ ಖಾಸಗಿ ಸಹಭಾಗಿತ್ವ ಅಗತ್ಯ, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ.
ಸ್ವಯಂ ಪ್ರೇರಿತವಾಗಿ ಕೋವಿಡ್ ಲಸಿಕೆ ಪಡೆಯುವುದು ಅವಶ್ಯ. ಮೊದಲಿಗೆ ಆದ್ಯತಾ ವಲಯಕ್ಕೆ ಲಸಿಕೆ, ಕೇಂದ್ರ ಆರೋಗ್ಯ ಸಚಿವಾಲಯ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.